ವೃತ್ತಗಳು ಜ್ಯಾಮಿತಿ ಮತ್ತು ಅದರ ಲಕ್ಷಣಗಳು. ವೃತ್ತದ ಭಾಗಗಳನ್ನು ನೋಡೋಣ. ಮೊದಲನೆಯದಾಗಿ ತ್ರಿಜ್ಯ. ಕೇಂದ್ರ ಮತ್ತು ವೃತ್ತದ ಮೇಲಿನ ಯಾವುದೇ ಬಿಂದುವನ್ನು ಸೇರಿಸುವ ರೇಖಾಖಂಡಕ್ಕೆ ತ್ರಿಜ್ಯ ಎನ್ನುತ್ತಾರೆ. ತ್ರಿಜ್ಯವನ್ನು ಸ್ಮಾಲ್ ಆರ್ನಿಂದ ಸೂಚಿಸುತ್ತೇವೆ. ಎರಡನೆಯದು ಜ್ಯ. ವೃತ್ತದ ಮೇಲಿನ ಯಾವುದೇ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡಕ್ಕೆ ನಾವು ಜ್ಯ ಎಂದು ಕರೆಯುತ್ತೇವೆ. ಮೂರನೆಯದು ವ್ಯಾಸ. ವೃತ್ತಕೇಂದ್ರದ ಮೂಲಕ ಹಾದು ಹೋಗುವ ಜ್ಯಾವನ್ನು ನಾವು ವ್ಯಾಸ ಎಂದು ಕರೆಯುತ್ತೇವೆ. ವ್ಯಾಸವನ್ನು ಸ್ಮಾಲ್ ಡಿ ಸಂಕೇತದಿಂದ ಸೂಚಿಸುತ್ತೇವೆ. ನಾಲ್ಕನೆಯದು ಕಂಸ. ಕಂಸ ಎಂದರೆ ವೃತ್ತದ ಒಂದು ಭಾಗ.